ಒಂದು ಸಿನಿಮಾ ಬಿಗ್ ಬಡ್ಜೆಟ್ ಆಗಿರ್ಬೋದು ಅಥವಾ ಕಮ್ಮಿ ಬಡ್ಜೆಟ್ ಆಗಿರ್ಬೋದು, ಬಟ್ ರಿಲೀಸ್ ಮಾಡಬೇಕಾದ್ರೆ ಪ್ರಮೋಷನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಯುವರತ್ನ ಟೀಮ್ ಅವರು ತುಂಬ ಬೇಗನೆ ಅರ್ಥ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಫಸ್ಟ್ಲಿ ಸಾರಿ ಕೇಳ್ತಿದ್ದೀನಿ, ಬಿಕಾಸ್ ಹುಷಾರಿಲ್ಲ, ಸೊ ವಾಯ್ಸ್ ಸ್ವಲ್ಪ ಖರಾಬಾಗಿದೆ. ನಿಮಗೆ ಅಪ್ಡೇಟ್ನ ತಿಳಿಸ್ಬೇಕು ಅಂತಲೇ ವೀಡಿಯೋ ಮಾಡ್ತಾಯಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋ ನೋಡಿ. ಯುವರತ್ನ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿ ಸಂತೋಷ್ ಆನಂದರಾಮ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ ಏಪ್ರಿಲ್ 1ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರೋ ವಿಚಾರ ಎಲ್ಲರಿಗೂ ಗೊತ್ತಿದೆ. ಈಗ ವಿಷಯ ಏನಪ್ಪ ಅಂತಂದರೆ, ಕನ್ನಡ ಮತ್ತು ತೆಲುಗಿನಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ, ಸೊ ಪ್ರಮೋಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರ ಥರ ನಾರ್ಮಲ್ ಆಗಿ ಪ್ರಮೋಷನ್ ಮಾಡೋ ಬದಲು ಒಂದು ಡಿಫ್ರೆಂಟ್ ಆಗಿ ಯುನೀಕ್ ಸ್ಟೈಲ್ನಲ್ಲಿ ಪ್ರಮೋಟ್ ಮಾಡೋಕ್ಕೆ ಸಿನಿಮಾ ಟೀಮ್ ಅವರು ಡಿಸೈಡ್ ಮಾಡಿದ್ದಾರೆ. ಸೊ ಅದರ ಸ್ಯಾಂಪಲ್ನ ಇವತ್ತು ನಮ್ಮ ಕಾರ್ತಿಕ್ ಗೌಡ ಅವರ KRG ಕನೆಕ್ಟ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಕ್ಲಾಸ್ ಆಫ್ ಯುವರತ್ನ ಪ್ರೋಮೋ ಅನ್ನೋ ವಿಡಿಯೋ ಮುಖಾಂತರ ಪ್ರಮೋಷನ್ಸ್ನ ಶುರು ಮಾಡಿದ್ದಾರೆ. ಆಮೇಲೆ ಒಂದು ನಿಮಿಷ, ತುಂಬ ಇಂಪಾರ್ಟೆಂಟ್, ಕ್ಲಾಸ್ ಆಫ್ ಯುವರತ್ನ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗಬೇಕು. ಸೊ ನೀವು ನನ್ನ ವಿಡಿಯೋನ ಶೇರ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಕ್ಲಾಸ್ ಆಫ್ ಯುವರತ್ನ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ನೋಡಿ ಆದಮೇಲೆ ಆ ವಿಡಿಯೋನ ಮತ್ತೊಮ್ಮೆ ನೋಡಿ, ಹಾಗೂ ತಪ್ಪದೆ ಶೇರ್ ಮಾಡಿ. ಪ್ರೋಮೋನಲ್ಲಿ ಏನೆಲ್ಲ ಇತ್ತು ಅಂತ ನೋಡೋದಾದರೆ, ಸಿನಿಮಾದ ಎಲ್ಲ ಆರ್ಟಿಸ್ಟ್ಗಳು ತಮ್ಮ ತಮ್ಮ ಕಾಲೇಜ್ ಲೈಫಲ್ಲಿ ಸ್ಟಡೀಸ್ನ ಬಿಟ್ಟು ಬೇರೆ ಏನೇನೆಲ್ಲ ಮಾಡಿದರು ಮತ್ತು ಪ್ರೆಸೆಂಟ್ ಸ್ಟೂಡೆಂಟ್ಸ್ ಎಲ್ಲ ಏನೇನು ಮಾಡ್ತಾರೆ ಅನ್ನೋದನ್ನ ತುಂಬ ಯುನೀಕ್ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಿಗಂತ್ ಅವರು, ಸೋನುಗೌಡ ಅವರು, ಅವಿನಾಶ್ ಅವರು, ಇನ್ನು ಹಲವಾರು ಆರ್ಟಿಸ್ಟ್ಗಳು ಕಾಣಿಸ್ಕೊಂಡಿದ್ದಾರೆ. ವಿಡಿಯೋದಲ್ಲಿ ಹೀರೋ ಹೀರೋಯಿನ್ ಮತ್ತು ಮೈನ್ ಕ್ಯಾರೆಕ್ಟರ್ಸ್ನ ಬಿಟ್ಟು ಬೇರೆ ಎಲ್ಲ ಆರ್ಟಿಸ್ಟ್ಗಳನ್ನ ರಿವೀಲ್ ಮಾಡಿದ್ದಾರೆ ಅನ್ಬೋದು. ಆ್ಯಂಡ್ ಒಬ್ಬೊಬ್ಬರು ವಿಡಿಯೋನ ಒಂದೊಂದು ಎಪಿಸೋಡ್ ಥರ ಬಿಡ್ಬೋದು ಅಂತ ನಾನು ಅನ್ಕೋತೀನಿ. ಆಮೇಲೆ ಲಾಸ್ಟ್ಗೆ ಪವರ್ ಆ್ಯಂಪ್ಲಿಫೈಯಿಂಗ್ ಫ್ರಮ್ 15th February ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಕ್ಲಾಸ್ ಆಫ್ ಯುವರತ್ನದ ಒಂದೊಂದೇ ಎಪಿಸೋಡ್ನ ರಿಲೀಸ್ ಮಾಡ್ಬೋದು. ಏನೇ ಆಗಲಿ, ನಮ್ಮ ಸಂತೋಷ್ ಆನಂದರಾಮ್ ಅವರು ಎಲ್ಲರ ತರಹ ಅಲ್ಲ, ತುಂಬಾ ಡಿಫ್ರೆಂಟ್ ಅಂತ ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದ್ದಾರೆ. ಹಾಗೆ ನನ್ನ ಕಡೆಯಿಂದ ಯುವರತ್ನ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಅಂದರೆ ಮುಲಾಜಿಲ್ದೇ ಡಿಸ್ಲೈಕ್ ಮಾಡಿ. ಮತ್ತು ನಮ್ಮ ಪವರ್ ಸ್ಟಾರ್ ಅವರು 2 ವರ್ಷ ಆದಮೇಲೆ ಬಿಗ್ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ, ಅದನ್ನು ನೋಡೋಕ್ಕೆ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ ಕಮೆಂಟ್ ಹಾಕಿ. ಹಾಗೆ ವಿಡಿಯೋ ನೋಡೋರು ಸ್ವಲ್ಪ ಸಬ್ಸ್ಕ್ರೈಬ್ ಆಗಿಬಿಟ್ರೆ ನಮಗೂ ಒಂದು ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಬರುತ್ತೆ ಅಂತ ಹೇಳ್ತಾ, ಸದ್ಯಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.